गिद्दगी दंगा खरे हेड़ मानु अरिगिनव तन्नुदु सरियादंतल्ल ಇಪ್ಪತ್ಮೂರು ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಪರ ಗಾಳಿ ಬೀಸಿದ್ದೆ ಭಾರತೀಯ ಜನತಾ ಪಕ್ಷದ ಆಡಳಿತ ಅವರು ಸಂಪೂರ್ಣ ಮ್ಯಾಂಡೇಟ್ ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ಸರ್ಕಾರ ನನ್ನ 40 ವರ್ಷ ಬದುಕಿನಲ್ಲಿ ನಾನು ನೋಡಿಲ್ಲ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ ರೈತರ ಸಾಲ ದುಪ್ಪಟ್ಟಾಗಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಇದ್ದಾಗ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವರು 1 ಲಕ್ಷ ಸಾಲ ಮನ್ನಾ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಬಿಜೆಪಿ ಸರ್ಕಾರ ಕಿತ್ತು ಹೋಗ್ಬೇಕು ಅನ್ನುವಂತ ಪ್ರತಿಜ್ಞೆ ಮಾಡಿದಾರ ಎಸ್ ಆರ್ ಪಾಟೀಲ್ ಗೆ 2023 ಚುನಾವಣೆಯಲ್ಲಿ ಪಕ್ಷ ಕಣಕ್ಕೆ ಇದರ ಮಧ್ಯೆ ಎಲ್ಲೋ ಒಂದ್ ಕಡೆ ದೇವರ ಹಿಪ್ಪರಿಗಿ ಮತಕ್ಷೇತ್ರಕ್ಕೆ ಜನ ನಿಮ್ಮನ್ನ ಕರೀತಾ ಇದಾರೋ ಅಥವಾ ಕರೀತಾ ಇಲ್ವೋ ಏನ್ ಸರ್ ದೇವರ ಹಿಪ್ಪರಿಗಿ ಮತಕ್ಷೇತ್ರಕ್ಕೆ ಮೊದಲ ಅದೊಂದು ಅಭಿವೃದ್ಧಿ ಪರವಾದಂತ ಮತಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ನನ್ನ ಕನಸು ಸರ್ 2023 ಚುನಾವಣೆಗೆ ಎಸ್ ಆರ್ ಪಾಟೀಲ್ ರು ನಮ್ಮ ಜಿಲ್ಲೆಗೆ ಬರಬಾರದು ಆದ್ರೆ ಆ ವ್ಯಕ್ತಿಗಳ ಬಗ್ಗೆ ನನಗೆ ಏನು ಮನ್ನೆ ಗೋಷ್ಠಿಯನ್ನು ಮಾಡಿದಾರೆ ಅವ್ರ ಬಗ್ಗೆ ನನಗೆ ಗೌರವ ಇದೆ ಆದ್ರೆ ಆ ವ್ಯಕ್ತಿಗಳನ್ನ ತಪ್ಪು ದಾರಿ ಎಳೆಯುವಂತ ಕೆಲಸ ನಡೆದಿದೆ ಹುಣ್ಣಾರ ನಡೆದಿದೆ ಇದಕ್ಕಿದ್ದಂಗ ಖರೆ ಹೇಳ್ರಿ ಈ ಬಾರಿ ದೇವರಹಿಪ್ಪರಿಗಿ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಎಸ್ ಆರ್ ಪಾಟೀಲ್ ನಿಲ್ತಾರ ವೀಕ್ಷಿಸಿ ನಾಳೆ ಸಾಯಂಕಾಲ ಎಕ್ಸ್ಪ್ರೆಸ್ನಲ್ಲಿ